ಏನ್ ನಡೀತಿದೆ ಇಲ್ಲಿ, ಯಾಕೆ ಕಿರ್ಚಾಡ್ತಾ ಇದೀರಾ? ನೋಡ್ರಿ, ಬೆಳ್ಳಿ ಇನ್ನೂ ಬದುಕಿದ್ದಾಳೆ, ಆದ್ರೆ ಇವರು ಫೋಟೋಗೆ ಹಾರ ಎಲ್ಲ ಹಾಕಿ ಪೂಜೆ ಮಾಡ್ತಿದ್ದಾರೆ, ಇದು ಸರಿನಾ ಅಂತ ನೀವೇ ಹೇಳಿ. ಶರ್ಮಿಳಾ, ಹರಿಣಿ, ಏನಿದು ಗಲಾಟೆ? ಮಾವ ನೋಡಿ ಮಾವ, ನೀವಾದ್ರೂ ಅದಕ್ಕೆ ಬುದ್ಧಿ ಹೇಳಿ. ಇಲ್ಲಿ ನೋಡಿ, ಬೆಳ್ಳಿ ಫೋಟೋಗೆ ಕುಂಕುಮ ಹಾಕಿ ಹಾರ ಹಾಕಿ ಎಲ್ಲ ಪೂಜೆ ಮಾಡಿದ್ದಾರೆ, ಇದು ತಪ್ಪಲ್ವಾ ಮಾವ? ನಿಮ್ ಪ್ರಕಾರ ಬೆಳ್ಳಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇಲ್ಲ ಮಾವ, ಬೆಳ್ಳಿ ಇನ್ನು ಬದುಕಿದ್ದಾಳೆ, ನೀವ್ ನಂಬಿರೋದೆಲ್ಲ ಸುಳ್ಳು. ನೀನ್ ಹೇಳೋದ್ ಸರಿಯಾಗೇ ಇದೆ ಹರಿಣಿ. ಬೆಳ್ಳಿ ಬದುಕಿದ್ದಾಳೆ, ಎಲ್ಲ ದೂರದಲ್ಲಿಲ್ಲ, ನಮ್ಮ ಮನಸ್ಸಲ್ಲೇ, ಹಾಗೆ ಜೀವಂತವಾಗಿದ್ದಾಳೆ. ಮಾವ, ನಿಮಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಬೆಳ್ಳಿ ಇನ್ನೂ ಬದುಕಿದ್ದಾಳೆ, ಎಲ್ಲ ಒಂದ್ ಕಡೆ ಜೀವಂತವಾಗಿದ್ದಾಳೆ ಮಾವ. ನೀನ್ ಹೇಳೋದ್ ನಿಜ ಆಗಿರ್ಬೇಕು ಅಂತ ಆ ದೇವ್ರ ಹತ್ರ ದಿನ ಬೇಡ್ಕೊಳ್ತೀನಿ, ಆದ್ರೆ ಏನ್ ಮಾಡ್ತೀಯ? ಈ ಕೈಗಳಿಂದಾನೆ ಅವಳ ಚಿತೆಗೆ ಬೆಂಕಿ ಇಟ್ಟಿದ್ದೀನಿ. ಬೆಳ್ಳಿ ಒಂದೊಂದು ಮಾತು ನನ್ನ ಕಿವಿಲಿ ಇನ್ನೂ ಹಾಗೆ ಗುಯ್ಗೂಡ್ತಾ ಇದೆ. ಅವಳು ಗೆಜ್ಜೆ ಸದ್ದು ಸಾರಿ ಸಾರಿ ನನ್ನ ಬಡ್ದೆಬ್ಸ್ತಾ ಇದೆ. ಬೆಳ್ಳಿ ಮೊದಲನೇ ಸಾರಿ ಮನೆಗೆ ಬಂದಿದ್ದು ನನ್ನ ಕಣ್ಮುಂದೆ ಇನ್ನೂ ಹಾಗೆ ಇದೆ. ಅದನ್ನೆಲ್ಲ ಹೇಗೆ ಮರೀಲಿ? ದೇವ್ರು ಯಾಕೆ ಈ ರೀತಿ ಮೋಸ ಮಾಡ್ದ? ಬೆಳ್ಳಿಗೆ ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ತು. ಅವಳು ನಿರ್ಧಾರ ಮಾಡೋ ಕೊನೆ ಕ್ಷಣದಲ್ಲಿ ನನ್ನ ಹತ್ರ ಹೇಳ್ಕೋಬೇಕು ಅಂತ ಅವಳಿಗೆ ಅನಿಸ್ಲಿಲ್ವಾ? ನಾನು ಮಾಡಿದ ತಪ್ಪಾದ್ರೂ ಏನು? ನಾನು ಅವಳ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ಅಥವಾ ಅವಳು ಕೇಳಿದ ಪ್ರೀತಿನ ಕೊಡೋ ಶಕ್ತಿ ನನಗಿರ್ಲಿಲ್ವಾ? ಈ ರೀತಿ ಪ್ರಶ್ನೆ ದಿನ ಅಲ್ಲ, ಕ್ಷಣ ಕ್ಷಣಕ್ಕೂ ನನ್ನ ಕಾಡ್ತಾನೆ ಇದೆ. ಬರೀ ಪ್ರಶ್ನೆಗಳೇ ಇದೆ ಹೊರತು ಉತ್ತರ ಕೊಡೋಳೇ ಇಲ್ಲ. ನನ್ನ ಎಲ್ಲ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಅಂತ ಒಬ್ಬ ತಾಯಿನ ಕೊಟ್ಟಿದ್ದ. ನನ್ನ ಸರಿ ತಪ್ಪನ್ನ ತಿದ್ದೋಕೆ ಅಂತ ಒಬ್ಬ ಗುರುನ್ ಕೊಟ್ಟಿದ್ದ. ತುಂಟಾಟ ಮಾಡ್ಕೊಂಡು ಮನೆ ತುಂಬ ಓಡಾಡ್ಲಿ ಅಂತ ಮತ್ತೆ ಪುಟ್ಟು ಮಗುನ್ ಕೊಟ್ಟಿದ್ದ. ದೇವರು ನನಗೆ ಅಂತ ಒಂದು ಉಡುಗೊರೆನ್ ಕೊಟ್ಟಿದ್ದ. ಆದ್ರೆ ಅದನ್ನ ಅರ್ಥಕೊಳ್ಳದೆ ನಾನು ಅದನ್ನ ಕಳ್ಕೊಂಡ್ಬಿಟ್ಟೆ. ಎಷ್ಟೇ ದಿನ ಆಗ್ಬೋದು, ಎಷ್ಟೇ ವರ್ಷ ಆಗ್ಬೋದು, ಆದ್ರೆ ಬೆಳ್ಳಿ ನೆನಪು ಮಾತ್ರ ಯಾವಾಗ್ಲೂ ಹಾಗೆ ಇರುತ್ತೆ. ಹರಿಣಿ, ನೀನ್ ಮಾಡೋ ಕೆಲಸ ನೋಡು, ಯಾಕೆ ಸುಮ್ನೆ ಎಲ್ಲ ನೆನಪು ಮಾಡಿ ಮುತ್ತು ಮಾವನ ಕಣ್ಣಲ್ಲಿ ನೀರ್ ಹಾಕಿಸ್ತಿದ್ಯಾ? ಮುತ್ತು ಮಾವನ ಕಣ್ಣಲ್ಲಿ ನೀರ್ ಹಾಕ್ಸ್ಬೇಕು ಅಂತ ನಾನೀಗ ಮಾತಾಡಿಲ್ಲ. ನಾನು ಹೇಳ್ತಿರೋದ್ ಸತ್ಯ, ಬೆಳ್ಳಿ ಬದುಕಿದ್ದಾಳೆ, ಬದುಕಿದ್ದಾಳೆ. ಹೇಗೆ ಹೇಳ್ತೀಯಾ? ಅವಳು ಬದುಕಿದ್ದಾಳೆ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನ್ ಆಧಾರ ಇದೆ? ನೀನ್ ಮಾತಾಡಿರೋದ ಆಧಾರ ಕಣು, ಬೆಳ್ಳಿಗ್ ತೊಂದ್ರೆ ಆಗಕ್ ನೀನೇ ಕಾರಣ ಅಂತ ನನಗ್ ಗೊತ್ತು. ನಿನ್ನ ಮಾತ್ರ ನನ್ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ. ಹರಿಣಿ, ಹರಿಣಿ, ಕೇಳ್ತಾ ಇದಾರಲ್ಲ, ಹೇಳು ನಿನ್ನ ಹತ್ರ ಏನ್ ಆಧಾರ ಇದೆ? ಬೆಳ್ಳಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ನಿಮ್ಗೆ ಗೊತ್ತಾಗಕ್ಕಿಂತ ಮುಂಚೆನೆ ನಾನು ಸ್ವಾಮಿಗಳ ಹತ್ರ ಹೋಗಿದ್ದೆ. ಬೆಳ್ಳಿ ಇನ್ನೂ ಬದುಕಿದ್ದಾಳೆ, ಎಲ್ಲೋ ಒಂದ್ ಕಡೆ ಉಸಿರಾಡ್ಕೊಂಡಿದ್ದಾಳೆ ಅಂತ ಸ್ವಾಮಿಗಳು ಹೇಳಿದ್ರು. ನೋಡು, ಎಲ್ಲಾರ ತಲೆಯಲ್ಲೂ ಹುಳ ಬಿಡ್ಬೇಡ. ಬೆಳ್ಳಿ ಇನ್ನೂ ಬದುಕಿರ್ಬೇಕು ಅಂತ ನಮಗೂ ಅನ್ಸುತ್ತೆ. ಆದ್ರೆ ಪೊಲೀಸ್ ಬಂದು ರಿಪೋರ್ಟ್ ಬರೆದು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿ ಈ ಬೆಳ್ಳಿನೇ ಅಂತ ಹೇಳಿದ್ಮೇಲೂ ನೀನ್ ಈ ರೀತಿ ಬಿಹೇವ್ ಮಾಡಿದ್ರೆ ತುಂಬಾ ಚೈಲ್ಡಿಶ್ ಅನ್ಸುತ್ತೆ. ಸ್ವಲ್ಪ ಮೆಚೂರ್ ಆಗಿ ಥಿಂಕ್ ಮಾಡು. ಬೆಳ್ಳಿ ವಾಪಸ್ ಬರ್ತಾಳಲ್ಲ, ಆಗ ಗೊತ್ತಾಗುತ್ತೆ.
ಯಾರು ಚೈಲ್ಡಿಶ್ ಆಗಿ ಥಿಂಕ್ ಮಾಡಿದ್ದು, ಯಾರು ಮೆಚೂರ್ ಆಗಿ ಥಿಂಕ್ ಮಾಡಿದ್ದು ಅಂತ. ಬೆಳ್ಳಿಗೆ ಆ ತಾಯಿ ರಕ್ಷಣೆ ಇದೆ, ಅವಳನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಒಂದ್ ವೇಳೆ ಮಾಡಕ್ಕೇನಾದ್ರೂ ಪ್ರಯತ್ನ ಪಟ್ರೆ ಅದರಿಂದ ತೊಂದರೆ ಆಗೋದು ಅವಳಿಗಲ್ಲ, ಅವ್ರಿಗೇನೆ. ಹರಣಿ, ಏನೇನೋ ಮಾತಾಡ್ಬೇಡ, ನಡಿ ಒಳಗಡೆ. ನಾನೀಗ ಸತ್ಯ ಹೇಳಲ್ಲ, ಒಂದ್ ವೇಳೆ ಇದರಿಂದ ಇವರೆಲ್ಲ ಎಚ್ಚೆತ್ಕೊಂಡ್ರೆ ಬೆಳ್ಳಿಗೆ ತೊಂದರೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನಾನ್ ಯಾಕ್ರಿ ಒಳಗಡೆ ಹೋಗ್ಬೇಕು? ನಾನ್ ಮಾತಾಡ್ತಿರೋದೆಲ್ಲ ಸತ್ಯನೇ. ನಿನ್ಗೆ ಈಗ ಹೇಳಿದ್ರೆ ಅರ್ಥ ಆಗಲ್ಲ, ಬಾ ಬಾಯ್ಲಿ, ನನ್ನ ಮಾತು ಕೇಳಿಲಿ, ಬಾಯ್ಲಿ. ಮಾವ, ನೀವು ಹುಷಾರಾಗಿದ್ದೀರಾ ಅಲ್ವಾ? ಅದು ಹರಿಣಿ ಬೆಳ್ಳಿ ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ರು. ಹರಿಣಿ ಬೆಳ್ಳಿನ ತುಂಬಾ ಹಚ್ಕೊಂಡಿದ್ಲು, ಅದಕ್ಕೆ ಈ ರೀತಿ ಆಡ್ತಿದ್ದಾಳೆ. ಮಾವ, ನೀವ್ ಒಂದ್ಸರಿ ಬೆಳ್ಳಿ ಫೋಟೋಗೆ ಪೂಜೆ ಮಾಡ್ತೀರಾ? ಇಲ್ಲ ಮಾಯ, ನಾನ್ ಯಾವ ಪೂಜೆನು ಮಾಡೋದಿಲ್ಲ. ಎಲ್ಲೋ ಹರಿಣಿ ಮಾತಲ್ಲೂ ಸತ್ಯ ಇದೆ ಅಂತ ನನ್ಗೆ ಅನ್ಸ್ತಿದೆ. ಅದ್ ನಿಜ ಆದ್ರೆ ಸಾಕು. ಏನಪ್ಪಾ ಇದು, ಹರಿಣಿ ಅಷ್ಟು ಕಾನ್ಫಿಡೆಂಟ್ ಆಗಿ ಬೆಳ್ಳಿ ಏನೋ ಬದುಕಿದಾಳೆ ಅಂತ ಹೇಳ್ತಿದ್ದಾಳೆ, ಅದನ್ನ ಮುತ್ತು ಮಾವ ನಂಬ್ತಿದ್ದಾರೆ? ನನಗ್ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ನೋಡಿ, ಕರೆಕ್ಟ್ ಆಗಿ ಹೇಳಿ ಏನ್ ನಡೀತಿದೆ ಅಂತ. ನೀವ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ? ನಿನ್ನ ಹತ್ರ ಮುಚ್ಚಿಡೋಕ್ ಏನಮ್ಮ ಇದೆ? ಬಾವಿಲ್ ಸಿಕ್ಕಿದ್ದು ಬೆಳ್ಳಿ ಡೆಡ್ ಬಾಡಿನೇನ ಇಲ್ಲ ಬೇರೆ ಯಾರ್ದು ಬಾಡಿ ನೋಡಿ ನಾವ್ ಅದನ್ನ ಬೆಳ್ಳಿ ಅಂತ ಅನ್ಕೊಂಡಿದೀವ? ನನಗ್ ಒಂದು ತಿಳಿತಾ ಇಲ್ಲಪ್ಪ. ನಾವ್ ನೋಡಿದ್ದು ಸುಟ್ಟಿದ್ದು ಎಲ್ಲ ಬೆಳ್ಳಿ ತಾನೆ. ಮಗಳೇ, ಅವ್ರೆಲ್ಲ ಏನೋ ಮಾತಾಡ್ತಾರೆ ಅಂತ ನೀನ್ ಯಾಕಮ್ಮ ಅದನ್ನೆಲ್ಲ ನಂಬ್ತೀಯಾ? ನೋಡು, ನಮ್ಗೆ ಬಾವಿಲ್ ಸಿಕ್ಕಿದ್ದು ಸುಟ್ಟಿದ್ದು ಬೆಳ್ಳಿ ಬಾಡಿನೇ, ಇದು ನೂರಕ್ ನೂರ್ ಸತ್ಯ. ಸರಿಯಪ್ಪ, ಆದ್ರೆ ಒಂದ್ ವಿಷಯ, ನಾಳೆ ಟ್ರಸ್ಟ್ ನ ರಿಜಿಸ್ಟರ್ ಮಾಡ್ಸಕ್ಕೆ ಒಳ್ಳೆ ದಿನ ಅಂತೆ, ಎಲ್ಲಾ ಕೆಲಸ ನಾಳೆನೆ ಮುಗಿಬೇಕು. ಸರಿಯಮ್ಮ. ಈ ಟ್ರಸ್ಟ್ ನ ರಿಜಿಸ್ಟರ್ ಮಾಡ್ಸಿದ್ರೆ ನನ್ ಮದ್ವೆ ಆದಾಗೆ ಲೆಕ್ಕ ಅಪ್ಪ, ಆಮೇಲೆ ನನಗ್ ಯಾರು ಏನು ಮಾಡಕ್ಕಾಗಲ್ಲ. ನೀನ್ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಆರಾಮಾಗಿ ಇದ್ಬಿಡು. ಇದರಿಂದ ಏನ್ ಸಿಗುತ್ತೆ ಅಂತ ನಂಗೂ ಗೊತ್ತಿಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ದುಡ್ಡಿರೋ ಸ್ಮೆಲ್ ಬರ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಸರ್ಕಸ್ಸು. ನಮ್ ಪ್ಲಾನ್ ಇಷ್ಟೇ, ಕರೆಕ್ಟ್ ಆಗಿ ಕೇಳಿಸ್ಕೋ. ನಿನ್ ಬಾಯಿಂದ ನಿಜ ಏನು ಅಂತ ತಿಳ್ಕೋಬೇಕು, ಅದರಿಂದ ನನ್ಗೆ ಎಷ್ಟು ಲಾಭ ಅಂತ ತಿಳ್ಕೋಬೇಕು, ಆಮೇಲೆ ಅವ್ರು ಹೆದರಿಸಿ ಬೆದರಿಸಿ ದುಡ್ಡು ಮಾಡ್ಬೇಕು ಇಷ್ಟೇ. ತಗೊಂಡಿರೋ ದುಡ್ಡಲ್ಲಿ ನಿನ್ಗೂ ಶೇರ್ ಕೊಡ್ತೀವಿ, ನಿನ್ ಪಾಲ್ ನೀನ್ ತಗೊಂಡು ನಿನ್ ಪಾಡಗ್ ನೀನ್ ಹೋಗ್ಬೋದು. ಏನಂತೀಯ? ನನ್ನಿಂದ ನಿಮ್ಗೇನು ಸಿಗಲ್ಲ, ನನ್ ಯಾವ ವಿಷಯನೂ ನಿಮ್ಗೆ ಹೇಳಲ್ಲ. ಈ ರೀತಿ ನನ್ನಿಂದ ದುಡ್ಡು ಕಳಿಸ್ಬೇಕು ಅನ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ ಗಂಡಸ್ರ ಹೋಗಿ ದುಡ್ಡಿರೋ. ಹೇ ಮುದ್ಕಿ, ನಿನ್ಗೆ ಇದಕ್ಕಿಂತ ಒಳ್ಳೆ ಆಫರ್ ಯಾರು ಕೊಡಲ್ಲ. ನಿಜ ಹೇಳ್ತೀಯೋ ಇಲ್ಲ ಏನಾಗೋಗ್ತೀಯೋ? ಹೋದ್ ವಾರ ಬೆಳ್ಳಿ ಸತ್ಲು, ಈ ವಾರ ನೀನು. ಓ, ನಿಂಗೆ ಹೊರಗಡೆ ನಡೀತಾ ಇರೋದು ಏನು ಗೊತ್ತಿಲ್ಲಲ್ಲ? ಮುತ್ತು ಮಾವ ನಿಂದೆ ಮಾವ ಮಾವ ಅಂತ ಸುತ್ತತಾ ಇದ್ಲಲ್ಲ, ಅದೇ ಬೆಳ್ಳಿ ಸತ್ತೋದ್ಲು. ಇಲ್ಲ ಇಲ್ಲ, ಸಾಯೋ ಹಾಗಿಲ್ಲ. ಹೇ ಅಳ್ಬೇಡ ಅಳ್ಬೇಡ, ಇನ್ನೇನು ಮಾಯದು ಮುತ್ತದು ಮದ್ವೆ ನಡೆದಾಗುತ್ತೆ, ಆಮೇಲೆ ಹೇಳಕ್ ಕಣ್ಣಿರ್ಬೇಕಲ್ಲ, ಅಲ್ಲಿವರೆಗೂ ಸ್ಟಾಕ್ ಇಟ್ಕೋ. ಯಾವುದೇ ಕಾರಣಕ್ಕೂ ಆ ಪಾಪಿಯ ಅಣಿಯಂದರನ್ನ ಮದ್ವೆ ಆಗೋದಿಕ್ಕೆ ನಾನ್ ಬಿಡೋದಿಲ್ಲ.
ನನ್ ಪ್ರಾಣ ಕೊಟ್ಟಾದ್ರೂ ಆ ಮದ್ವೆನ ನಿಲ್ಸೆ ನಿಲ್ಲಿಸ್ತೇನೆ. ಇವಾಗ ನನ್ ದಾರಿಗೆ ಬಂದೆ, ನಿನ್ ಮಗಳ ಚಿತ್ರ ಹೇಗ್ ಸತ್ಲು ಅಂತ ಹೇಳಿದ್ರೆ ನಾನೇ ಆ ಮದ್ವೆ ನಡೆಯೋದಕ್ಕೆ ಬಿಡಲ್ಲ. ನಿನ್ಗೆ ನಿನ್ ಕೆಲ್ಸ ಆಗ್ಬೇಕು, ನಮ್ಗೆ ನಮ್ ಕೆಲ್ಸ ಆಗ್ಬೇಕು. ನೀನ್ ಸಾಥ್ ಕೊಟ್ರೆ ನಮಗ್ ದುಡ್ಡಾಗತ್ತೆ, ನಿನ್ ಕೆಲ್ಸನೂ ಆಗತ್ತೆ. ಏನಂತೀಯ? ಬಾಯಿ ಮುಚ್ಕೊಂಡು ಎದ್ದಾಗೋ. ನಿಂಗೆ ಹೊಡ್ಸ್ಕೊಂಡು ಅಭ್ಯಾಸ ಇರಲ್ಲ, ಯಾಕೆ ಸುಮ್ಮನೆ ನಮ್ಮ ಹತ್ರ ಒದೆ ತಿಂತೀಯ? ನನ್ ಮಾತು ಕೇಳು, ನಿಜ ಹೇಳು, ಇಲ್ಲಾಂದ್ರೆ ಹೀಗೆ ಕೊರಗಿ ಕೊರಗಿ ಸಾಯ್ತೀಯ. ಆಮೇಲೆ ನೀನ್ ಹೇಳ್ಬೇಕಾಗಿರೋ ಸತ್ಯ ನಿನ್ ಜೊತೆನೆ ಮಣ್ಣಾಗ ಹೋಗುತ್ತೆ, ಅದ್ ನನ್ಗಿಷ್ಟ ಇಲ್ಲ. ಹೇಳು ಆ ಸತ್ಯ ಏನು ಅಂತ ಹೇಳು. ಹೇಳಲ್ಲ, ಇಲ್ಲೇ ಕೊರಗಿ ಕೊರಗಿ ಸಾಯಿ. ಓ, ಅದ್ರಲ್ಲಿ ಏನಿದೆ ಅಂತ ನೋಡ್ಲಿಲ್ಲ, ನಾನು ಕೇಳಲಿಲ್ಲ ಅಲ್ಲ. ಕೊಡೆ ಅದನ್ನ, ಕೊಡೆ ಅದನ್ನ. ಮುಖಕ್ಕೆ ಇದ್ದರಿದ್ರ ಫೋಟೋ ಬೇರೆ ಕೇಳು. ನಿನ್ ಮಗಳ ಸಂಸಾರ ಚಿಂದಿ ಚಿತ್ರಣ ಆಗಿತ್ತು, ಆಯ್ತು, ಅವಳು ಸತ್ತಿದ್ದು ಆಯ್ತು, ಆದ್ರೂ ಈ ಫೋಟೋ ಇಟ್ಕೊಂಡು ತಿರ್ಗಾಡ್ತಾ ಇದೆಯಲ್ಲ ನೀನು. ನಿಜ ಹೇಳು, ಹೇಳು. ಹೇಳಲ್ಲ ಅಲ್ಲ, ನಾನು ಬಿಡಲ್ಲ. ಇದು ಇವತ್ತಿಗೆ ಕೊನೆ ಅಲ್ಲ, ಮತ್ತೆ ಬರ್ತೀನಿ. ನೀನ್ ಬಾಯ್ ಬಿಡಲ್ಲ ಅಲ್ಲ. ಆವಾಗ ನೀನ್ ನಿಜ ಹೇಳಲಿಲ್ಲ ಅಂದ್ರೆ ಆ ಬೆಳ್ಳಿ ಹೋಗಿರೋ ಜಾಗಕ್ಕೆ ನೀನು ಹೋಗ್ತೀಯ. ಅರುಣ, ನಾವು ತೋಟದಲ್ಲಿ ಮಾತಾಡ್ಕೊಂಡಿದ್ದನ್ನ ಯಾವುದೋ ಒಂದು ಹುಡುಗಿ ಕೇಳಿಸ್ಕೊಳ್ತು ಅಂತ ನಾವು ಅನುಮಾನ ಪಡ್ತಿದ್ವಲ್ಲ, ಅದು ಹರಿಣಿನೇ ಆಗಿರ್ಬೋದಾ? ಅದು ಒಂದು ಹೆಣ್ಣು ಅಂತ ಮಾತ್ರ ಗೊತ್ತಣ್ಣ, ಆದ್ರೆ ಹರಿಣಿನ ಇಲ್ಲ ಅಂತ ಗೊತ್ತಿಲ್ಲ ಅಣ್ಣ. ನನಗೊಂದು ಡೌಟ್ ಕಣ, ಬೆಳ್ಳಿ ಮೇಲಿನ ಪ್ರೀತಿಯಿಂದ ಹರಿಣಿ ಈ ರೀತಿ ಮಾತಾಡ್ತಾ ಇದ್ದಾಳ ಅಥವಾ ನಿಜವಾಗ್ಲೂ ಅವಳಿಗೆ ಸತ್ಯಾಂಶ ಗೊತ್ತಿದೆಯಾ ಅಂತ ನೋಡೋ ಅರುಣ. ಅಣ್ಣ, ಯಾವುದಕ್ಕೂ ನಾವು ತುಂಬ ಹುಷಾರಾಗಿರ್ಬೇಕು. ಸರಿ ಅಣ್ಣ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ ಕಣೋ. ಹಾಂ, ಹೌದಣ್ಣ. ಬೆಳ್ಳಿ, ಎಲ್ಲಿದ್ದೀಯಾ ನೀನು? ಏನ್ ಹರಿಣಿ, ಪೂಜೆ ತುಂಬಾ ಜೋರಾಗಿ ನಡೀತಿತ್ತು? ಹಾಗೇನು ಇಲ್ಲ ಮಾಯ, ಹೀಗೆ ಜಗತ್ತಿನಲ್ಲಿರೋ ಎಲ್ಲ ಕೆಟ್ಟವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡು ಅಂತ ಕೇಳ್ಕೊತಿದ್ದೆ. ಬೆಳ್ಳಿ ಬೇಗ ವಾಪಸ್ ಬರ್ಲಿ ಅಂತ ಬೇಡ್ಕೊಂಡಂಗಿತ್ತು. ಸತ್ತವ್ರು ಹೇಗ್ ವಾಪಸ್ ಬರ್ತಾರೆ ಹರಿಣಿ? ದೇವ್ರ ಹತ್ರ ಬೇಡ್ಕೊಳ್ಳೋದನ್ನ ಕದ್ದು ಕೇಳಿಸ್ಕೊಂಡಿದ್ಯಲ್ಲ, ನಿಂದು ಒಂದು ಬಾಳ. ಏನ್ ಹರಿಣಿ ಸೈಲೆಂಟ್ ಆಗ್ಬಿಟ್ಟೆ? ಈ ಪ್ರಶ್ನೆಗೆ ಉತ್ತರನೇ ಇಲ್ಲ. ನಾವೆಲ್ಲ ಬೆಳ್ಳಿ ಸತ್ತಿದ್ದಾಳೆ ಅಂತ ಅಷ್ಟು ನಂಬಿದೀವಿ, ಆದ್ರೆ ನೀನ್ ಮಾತ್ರ ಬೆಳ್ಳಿ ವಾಪಸ್ ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ಯ ಅಂದ್ಮೇಲೆ ಏನೋ ನಡೆದಿದೆ. ಏನದು? ನಿನಗೆ ಬೆಳ್ಳಿ ಬಗ್ಗೆ ಏನೋ ಕ್ಲೂ ಸಿಕ್ಕಿದೆ ಅಂತ ಹೇಳ್ತಿದ್ಯಲ್ಲ, ಅದೇನಂತ ನನಗೂ ಸ್ವಲ್ಪ ಹೇಳ್ತೀಯಾ? ಕ್ಲೂನಾ? ಹೌದು, ಕ್ಲೂನೇ. ನಿನಗೆ ಬೆಳ್ಳಿ ಬಗ್ಗೆ ಅದೇನ್ ಕ್ಲೂ ಸಿಕ್ಕಿದೆ ಅಂತ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀಯಾ? ನೋಡು ಹರಿಣಿ, ನೀನ್ ಬೇಡ್ಕೊಂಡಿದ್ದು ನನ್ ಕಿವಿಗೆ ಬಿದ್ದಿದೆ, ಜಾಸ್ತಿ ಟೈಮ್ ಎಲ್ಲ ಇಲ್ಲ, ಬೇಗ ಹೇಳು. ಅದ ಏನಿಲ್ಲ ಮಾಯ, ನಾನು ನಿನ್ನೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಸ್ವಾಮೀಜಿಗಳು ಬೆಳ್ಳಿ ಬದುಕಿದ್ದಾಳೆ, ಎಲ್ಲೋ ಒಂದ್ ಕಡೆ ಇದ್ದಾಳೆ ಅಂತ ಹೇಳಿದ್ರು. ಅವರ ಮಾತು ಹೇಳ್ತಿದ್ದ ಹಾಗೆ ದೇವ್ರ ಬಲ್ಗಡೆಯಿಂದ ಹೂ ಬಿತ್ತು, ನಾನು ಅದನ್ನೇ ಸುಳಿವು ಅಂತ ಹೇಳಿದ್ದು. ಇದೇ ನಾನು ನಿನ್ ಹೇಳಿದ ಸುಳಿವು? ಹೌದು. ಆ ಕೆಲ್ಸಕ್ಕೆ ಬಾ ಸ್ವಾಮೀಜಿ ಹೇಳಲ್ಲ, ನೀನ್ ನಂಬ್ದೆ. ಅಯ್ಯೋ ರೀ, ಹಾಗೆಲ್ಲ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡಬಾರ್ದು. ಇದುವರೆಗೂ ಅವ್ರು ಹೇಳಿದ ಏನು ಸುಳ್ಳಾಗಿಲ್ಲ ಗೊತ್ತಾ? ಅವ್ರು ಹೇಳಿದ್ರೆ ದೇವ್ರೆ ಹೇಳ್ದಂಗ ಅಂತ ಊರಿನ ಜನರೆಲ್ಲ ನಂಬಿದ್ದಾರೆ. ಅಲ್ಲ ಕಣೆ, ನೀನು ಏನ್ರಮ್ಮ ಇದು,
ರಿಜಿಸ್ಟ್ರೇಷನ್ ಏನಿತ್ತು ರಗಳೆ? ಈಗ ಯಾಕೆ ಬೆಳ್ಳಿ ವಿಚಾರ? ಬರ್ಲಿ, ಟೈಮ್ ಆಯ್ತು, ಹೋಗೋಣ. ಬೇಕು ಮಾಯಾ, ಲಾಯರ್ ಫೋನ್ ಮಾಡಿದ್ರು, ಈಗಲೇ ಹೋದ್ರೆ ಕೆಲಸ ಆಗತ್ತೆ ಅಂದ್ರು. ಮಾಯಾ, ಹೇಗೋ ಟ್ರಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ ಹೋಗ್ತಿದ್ದೀರಾ? ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ಟ್ರಸ್ಟ್ಗೆ ಬೆಳ್ಳಿ ಹೆಸರು ಇಡೋದು ಬಿಟ್ಟು ಚಿತ್ರಕ್ಕನ ಹೆಸರಿಟ್ರೆ ಚೆನ್ನಾಗಿರೋದು. ಏನಕ್ಕೂ ಒಂದ್ಸತಿ ಯೋಚನೆ ಮಾಡಿ ನೋಡಿ. ಈಗೀಗ ನಿನಗೆ ಏನೇನೋ ಅನಿಸ್ತಿದೆ ಅಲ್ವಾ ಹರಿಣಿ? ಹೌದು, ನಿನಗೆ ಆ ರೀತಿ ಯಾಕೆ ಅನಿಸ್ತು? ಟ್ರಸ್ಟ್ಗೆ ಜಾಸ್ತಿ ಸತ್ತಿರೋರು ಹೆಸರಿಡ್ತಾರೆ, ಬೆಳ್ಳಿ ಇನ್ನೂ ಬದುಕಿದಾಳಲ್ವಾ, ಅದಕ್ಕೆ ನಂಗೇನೋ ಅವಳು ಹೆಸರಿಡೋದು ಸರಿ ಇಲ್ಲ ಅಂತ ಅನಿಸ್ತು. ದೇವ್ರು ದೇವ್ರು ಅಂತಿದೆಯಲ್ಲ, ದೇವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇರೋ ನಾನು ಹೇಳ್ತೀನಿ ಕೇಳಿಸ್ಕೊ. ಬೆಳ್ಳಿ ಸತ್ತಿದ್ದಾಳೆ, ಇವತ್ತಲ್ಲ ಇನ್ ಯಾವತ್ತೂ ಅವಳು ವಾಪಸ್ ಬರಲ್ಲ. ಅವಳ ದೇಹನ ಆಲ್ರೆಡಿ ಸುಟ್ಟು ನಾವು ಬೂದಿ ಮಾಡಾಗಿದೆ. ಇನ್ನೇನಿದ್ರು ಸ್ವಲ್ಪ ಕಾರ್ಯಗಳು ಬಾಕಿ ಇದೆ, ಅದನ್ನ ನೆರವೇರಿಸ್ಬೇಕಷ್ಟೇ. ಸುಮ್ಮನೆ ನಿನ್ನ ತಲೆಗೂ ಹುಳ ಬಿಟ್ಕೊಂಡು ನಮ್ಮ ತಲೆಗೂ ಬಿಡ್ಬೇಡ, ತಿಳಿತಾ? ಈ ಟ್ರಸ್ಟ್ಗೆ ಚಿತ್ರ ವಿಚಿತ್ರ ಅನ್ನೋ ಹೆಸರೆಲ್ಲ ಸೂಟಾಗಲ್ಲ. ಏನಿದ್ರು ಈಗ ತಾನೆ ಮೇಲಕ್ಕೆ ಹೋಗಿದಾಳಲ್ಲ ಬೆಳ್ಳಿ, ಅವಳ ಹೆಸರೇ ಕರೆಕ್ಟ್ ಆಗಿದೆ. ಅದು ಅಲ್ಲದೆ ಹರಿಣಿ, ನಮ್ಮ ಮುತ್ತು ಮಾವಂಗೆ ಚಿತ್ರಕ್ಕಿಂತ ಜಾಸ್ತಿ ಬೆಳ್ಳಿ ಮೇಲೆ ಪ್ರೀತಿ ಇರೋದು. ಅದಕ್ಕೆ ದಟ್ಸ್ ಫೈನಲ್, ಬೆಳ್ಳಿ ಟ್ರಸ್ಟ್ ಅಂತಾನೆ ಓಪನ್ ಮಾಡೋದು. ಮಾಯಾ, ಹಾ ಮಾವ, ಹೊಡೋಣವಾ? ನಿಮ್ಗೆ ವೇಟಿಂಗ್. ಹರಣಿ, ಮನೆ ಕಡೆ ಜೋಪಾನ? ಬೆಳ್ಳಿ, ನೀನ್ ಸತ್ತಿದೆ ಅಂತ ಕೊನೆಗೂ ಮುತ್ತು ಮಾವನು ನಂಬಿಟ್ಟಿದ್ದಾರೆ. ನೀನ್ ಎಲ್ಲಿದ್ಯಾ, ಹೇಗಿದ್ಯಾ, ಒಂದು ಗೊತ್ತಿಲ್ಲ. ನಿನ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಬೆಳ್ಳಿ, ಆದಷ್ಟು ಬೇಗಪ್ಪ. ಬೆಳ್ಳಿ ಎಷ್ಟು ನೆನಪಾಗ್ತಿದ್ದಾಳೆ ಅಲ್ವಾ? ಈಗ ರಿಜಿಸ್ಟರ್ ಆಫೀಸ್ ಹತ್ರ ಹೋಗಿ ನಾವ್ ಇಳ್ದಿದ ತಕ್ಷಣ ಬೆಳ್ಳಿ ಹಾಗೆ ನಮ್ ಕಣ್ಮುಂದೆ ಪ್ರತ್ಯಕ್ಷ ಆದ್ರೆ ನಾವೆಲ್ಲರೂ ಎಷ್ಟು ಖುಷಿ ಪಡ್ತೀವಲ್ವಾ ಅಪ್ಪ? ಖಂಡಿತ. ಆದ್ರೆ ಈಗ ಅವಳು ನಮ್ಮನ್ನೆಲ್ಲ ಬಿಟ್ಟು ತುಂಬಾ ದೂರ ಹೊರಟೋಗಿದ್ದಾಳಲ್ಲಮ್ಮ. ಗೊತ್ತಿಲ್ಲ, ಒಂದ್ ನಿಮಿಷ ನೋಡ್ತೀನಿ ಅಣ್ಣ. ಬೇಗ ಹೋಗಿ ನೋಡು. ಬೈರ, ಪಂಚರ್ ಆಗಿದೆ. ಅಣ್ಣ, ಪಂಚರ್ ಆಗಿದೆ. ಅಣ್ಣ, ಇಷ್ಟು ದೊಡ್ಡ ಮಳೆ ಹೊಡೆದಿದೆ ಅಂದ್ರೆ ಗ್ಯಾರಂಟಿ ಟ್ಯೂಬ್ ಹೋಗಿರತ್ತೆ. ಏನ್ ಮಾಡೋದೀಗ? ಸುತ್ತಮುತ್ತ ಯಾವ ಅಂಗಡಿನೂ ಇಲ್ವಲ್ಲ. ಸರಿ ನಡಿ, ಸ್ಟೆಪ್ನಿ ತೆಗಿ. ಅಣ್ಣ, ಮಗಳೇ, ನಾವು ಒಳ್ಳೆ ಕೆಲ್ಸಕ್ಕೆ ಹೊರಟಾಗ್ಲೆಲ್ಲ ಏನಾದರೂ ಈ ರೀತಿ ತೊಂದರೆ ಆಗ್ತಾನೆ ಇರುತ್ತಲ್ಲ, ಏನ್ ಮಾಡೋದು? ಇರ್ಲಿ ಬಿಡಿ ಅಪ್ಪ, ನಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ ಈ ತೊಂದರೆಗಳಿಗೂ ಗೊತ್ತು.
ಈ ರೀತಿ ಹತ್ತಲ್ಲ, 100 ತೊಂದರೆಗಳು ಬಂದ್ರೂ ಪರವಾಗಿಲ್ಲ, ನಾವ್ ಎದುರಿಸೋಣ ಅಪ್ಪ.